ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಂಪ್ಯೂಟರ್ ಟೆಕ್ ಫಾರ್ ದಿ ಬ್ಲೈಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ರೀತಿಯ ಗಣಕಯಂತ್ರಕ್ಕೆ ಸಂಬಂಧಿಸಿದ ಬೇಸಿಕ್ ಹಾಗೂ ಅಡ್ವಾನ್ಸ್ ಶೈಲಿಯ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ನೋಟಿಫಿಕೇಶನ್ಗಾಗಿ ಪ್ರೆಸ್ ದ ಬೆಲ್ ಐಕಾನ್ ಈ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಟ್ಯುಟೋರಿಯಲ್ ಅನ್ನು ಪೂರ್ತಿಯಾಗಿ ಆಲಿಸಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ಸ್ನೇಹಿತರೆ, ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ 125 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಸ್ನೇಹಿತರೆ, ಇಂದಿನ ಸಂಚಿಕೆ ತುಂಬ ಸುಲಭವಾಗಿ ಸಿಸ್ಟಮ್ನ ರೀಸೆಟ್ ಅಥವಾ ರೀಸ್ಟೋರ್ ಮಾಡುವ ವಿಧಾನ ಹೇಗೆ. ಸ್ನೇಹಿತರೆ, ಈ ಒಂದು ಟ್ಯುಟೋರಿಯಲ್ ನಾನು ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಸಿಸ್ಟಮ್ಗೆ ವೈರಸ್ ಬಂದಾಗ ಅಥವಾ ನೀವು ಯಾವುದಾದ್ರೂ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡಾಗ ಅದು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಕಂಪ್ಯಾಟಬಿಲಿಟಿ ಆಗದೇ ಇದ್ದಾಗ, ಇಂಥ ಸಂದರ್ಭದಲ್ಲಿ ಸಿಸ್ಟಮ್ ಫಾರ್ಮ್ಯಾಟ್ ಮಾಡದೇ ಈಸಿಯಾಗಿ ವಿಥೌಟ್ ಲೂಸಿಂಗ್ ಯುವರ್ ಡೇಟಾ, ಅಂದರೆ ನಿಮ್ಮ ಡೇಟಾನ ಕಳ್ಕೊಳ್ಳದೆ ಸಿಸ್ಟಮ್ ಮುಂಚೆ ಹೇಗಿತ್ತು ಹಾಗೆ ರೀಸ್ಟೋರ್ ಮಾಡೋ ವಿಧಾನವನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸರ್ಚ್ ಬಾಕ್ಸ್ ಎಡಿಟ್ ಟೈಪ್ ಇನ್ ಟೆಕ್ಸ್ಟ್. ಸೊ ಈ ಸರ್ಚ್ ಬಾಕ್ಸಲ್ಲಿ ನಾನು ರೀಸ್ಟೋರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ರೀಸ್ಟೋರ್ ಅಂತ ಟೈಪ್ ಮಾಡ್ತಿದ್ದಂಗೆ ಕ್ರಿಯೇಟ್ ಎ ರೀಸ್ಟೋರ್ ಪಾಯಿಂಟ್ ಕಂಟ್ರೋಲ್ ಪ್ಯಾನಲ್ ಆ್ಯಪ್ ಅಂತ ಬಂದಿದೆ. ಇದು ನಿಮ್ಮ ಪಿ ಸಿಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಸಿಗ್ಬೋದು, ನೀವು ಆ್ಯರೋ ಕೀನ ಯೂಸ್ ಮಾಡಿಕೊಂಡು ಫೈಂಡ್ ಮಾಡಿ. ಸೊ ನಾನಿವಾಗ ಕ್ರಿಯೇಟ್ ಎ ರೀಸ್ಟೋರ್ ಪಾಯಿಂಟ್ ಕಂಟ್ರೋಲ್ ಪ್ಯಾನಲ್ ಆ್ಯಪ್ ಇದರ ಮೇಲೆ ಎಂಟ್ರಿ ಕೊಡ್ತಾ ಇದ್ದೀನಿ. ಎಂಟರ್. ಸಿಸ್ಟಮ್ ಪ್ರಾಪರ್ಟೀಸ್ ಡಯಲಾಗ್. ಯೂಸ್ ಸಿಸ್ಟಮ್ ಪ್ರೊಟೆಕ್ಷನ್ ಟು ಅಂಡು ಅನ್ವಾಂಟೆಡ್ ಸಿಸ್ಟಮ್ ಚೇಂಜಸ್. ಸಿಸ್ಟಮ್ ರಿಸ್ಟೋರ್. ಯು ಕ್ಯಾನ್ ಅಂಡು ಸಿಸ್ಟಮ್ ಚೇಂಜಸ್ ಬೈ ರಿವರ್ಟಿಂಗ್ ಯುವರ್ ಕಂಪ್ಯೂಟರ್ ಟು ಅ ಪ್ರೀವಿಯಸ್ ರಿಸ್ಟೋರ್ ಪಾಯಿಂಟ್. ಯೂಸ್ ಸಿಸ್ಟಮ್ ಪ್ರೊಟೆಕ್ಷನ್ ಟು ಅಂಡು ಅನ್ವಾಂಟೆಡ್ ಸಿಸ್ಟಮ್ ಚೇಂಜಸ್. ಸಿಸ್ಟಮ್ ರಿಸ್ಟೋರ್. ಯು ಕ್ಯಾನ್ ಅಂಡು ಸಿಸ್ಟಮ್ ಚೇಂಜಸ್ ಬೈ ರಿವರ್ಟಿಂಗ್ ಯುವರ್ ಕಂಪ್ಯೂಟರ್ ಟು ಅ ಪ್ರೀವಿಯಸ್ ರಿಸ್ಟೋರ್ ಪಾಯಿಂಟ್. ಸಿಸ್ಟಮ್ ಪ್ರೊಟೆಕ್ಷನ್ ಟ್ಯಾಬ್ ಟು ಸ್ವಿಚ್ ಪೇಜಸ್. ಪ್ರೆಸ್ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಸ್ನೇಹಿತರೆ, ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪ ಅಂತಂದರೆ ಅಂಡು ಸಿಸ್ಟಮ್ ಚೇಂಜಸ್. ನಾನು ಆಗಲೇ ಹೇಳಿದಾಗೆ ನಾವು ಯಾವುದೋ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ ಅಥವಾ ನಮ್ಮ ಸಿಸ್ಟಮ್ಗೆ ವೈರಸ್ ಬಂದಾಗ ಸಿಸ್ಟಮ್ನ ಯಾವ ರೀತಿ ವಾಪಸ್ ಮತ್ತು ರಿವರ್ಸ್ ಮಾಡೋದು ಅಂತ ಇಲ್ಲಿ ಡೈಲಾಗ್ ಬಾಕ್ಸ್ ಬಂದಿದೆ. ನಾನು ಇವಾಗ ಇದ್ರ ಮೇಲೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. List view, music left parent D colon right parent off 1-4. To move to items use the arrow keys. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಕೇವಲ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸಿ ಡ್ರೈವ್ ಅಷ್ಟೇ ಅಲ್ಲದೆ ನಿಮ್ಮ ಇತರೆ ಲೋಕಲ್ ಡ್ರೈವ್ಸ್ ಅಂದರೆ ಡಿ ಕೊಲನ್, ಇ ಕೊಲನ್, ಎಫ್ ಕೊಲನ್, ಇನ್ಕ್ಲೂಡಿಂಗ್ ಯು ಎಸ್ ಬಿ ಸ್ಟೋರೇಜ್, ಅದು ಪೆನ್ ಡ್ರೈವ್ ಆಗಿರ್ಬೋದು ಅಥವಾ ನಿಮ್ಮ ಮೆಮೊರಿ ಸ್ಟಿಕ್ ಆಗಿರ್ಬೋದು, ಯಾವುದೇ ಆಗಿದ್ದರೂ ಕೂಡ ಇಲ್ಲಿ ನಾವು ಆ ಎಲ್ಲ ಡ್ರೈವ್ಗಳನ್ನ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಇವಾಗ ನೋಡಿ ಮ್ಯೂಸಿಕ್ ಡಿ ಆಫ್ ಅಂತ ಇದೆ. ನಾನಿವಾಗ ಡೌನ್ ಆರೋ ಪ್ರೆಸ್ ಮಾಡಿ ಸೀಕ್ವಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಆಫ್ ಅಂತ ಇದೆ. ನಾನಿವಾಗ ಸ್ಪೇಸ್ ಕೊಡ್ತೀನಿ. ಇದು ಏನು ಹೇಳಲ್ಲ, ಬಟ್ ಇದು ಸೆಲೆಕ್ಟ್ ಆಗಿರುತ್ತೆ. ಸ್ಪೇಸ್. ಸೊ ಮತ್ತೆ ನಾನು ಇವಾಗ ಟ್ಯಾಬ್ ಮಾಡ್ತಾ ಇದ್ದೀನಿ. ಕನ್ಫಿಗರ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಓ. ಸೊ ಮುಂದೆ ಇಲ್ಲಿ ನಾನು ಟ್ಯಾಬ್ ಮಾಡಿದ ತಕ್ಷಣ ಕನ್ಫಿಗರ್ ಡಾಟ್ 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 ಅಂತ ಇದೆ.
ನಾನಿವಾಗ ಇದ್ರ ಮೇಲೆ ಸ್ಪೇಸ್ ಕೊಡ್ತೀನಿ. ಸ್ಪೇಸ್ ಸಿಸ್ಟಮ್ ಪ್ರೊಟೆಕ್ಷನ್ ಫಾರ್ ವಿಂಡ್ 10 ಲೆಫ್ಟ್ ಪೇರೆಂಟ್ ಸಿ ಕೋಲನ್ ರೈಟ್ ಪೇರೆಂಟ್ ಡಯಲಾಗ್ ರಿಸ್ಟೋರ್ ಸೆಟ್ಟಿಂಗ್ಸ್ ಬೈ ಎನೇಬಲಿಂಗ್ ಸಿಸ್ಟಮ್ ಪ್ರೊಟೆಕ್ಷನ್ ಯು ಕ್ಯಾನ್ ಅಂಡು ಅನ್ಡಿಸೈರ್ಡ್ ಚೇಂಜಸ್ ಬೈ ರಿವರ್ಟಿಂಗ್ ಯುವರ್ ಕಂಪ್ಯೂಟರ್ ಟು ಅ ಪ್ರೀವಿಯಸ್ ಪಾಯಿಂಟ್ ಇನ್ ಟೈಮ್. ಡಿಸೇಬಲ್ ಸಿಸ್ಟಮ್ ಪ್ರೊಟೆಕ್ಷನ್ ರೇಡಿಯೋ ಬಟನ್ ಚೆಕ್ 2 of 2 ಟು ಚೇಂಜ್ ದ ಸೆಲೆಕ್ಷನ್ ಪ್ರೆಸ್ ಅಪ್ ಆರ್ ಡೌನ್ ಏರೋ. ಸ್ನೇಹಿತರೆ ಇಲ್ಲಿ ಎರಡು ಆಪ್ಷನ್ ಇದೆ. ಮೊದಲನೇದ್ದು ಡಿಸೇಬಲ್ ಸಿಸ್ಟಮ್ ಪ್ರೊಟೆಕ್ಷನ್ ರೇಡಿಯೋ ಬಟನ್ ಚೆಕ್ 2 of 2 ಟು ಚೇಂಜ್ ದ ಸೆಲೆಕ್ಷನ್ ಪ್ರೆಸ್ ಅಪ್ ಆರ್ ಡೌನ್ ಏರೋ. ಡಿಸೇಬಲ್ ಸಿಸ್ಟಮ್ ಪ್ರೊಟೆಕ್ಷನ್ ಚೆಕ್ ಆಗಿದೆ. ನಾನು ಇವಾಗ ಡೌನ್ ಏರೋ ಮಾಡಿ ಎನೇಬಲ್ ತಗೊಳ್ತೀನಿ. Turn on system protection radio button checked 1 of 2 to change the selection press up or down arrow. Okay, ಇಲ್ಲಿ ಅಪ್ ಅಥವಾ ಡೌನ್ ಏರೋ ಕೀ ಯೂಸ್ ಮಾಡಿಕೊಂಡು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇದು Turn on system protection radio button checked 1 of 2 to change the selection press up or down arrow. Turn on system protection checked. ಇದು ಮೊದಲನೇ ಆಪ್ಷನ್. ನಾನು ಇವಾಗ ಇದರ ಮೇಲೆ ಫೋಕಸ್ನ ಇಟ್ಕೊಂಡು ಇವಾಗ ನಾನು ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. Max usage colon left right slider 0% to increase or decrease use the arrow keys alt plus m. Maximum usage left right slider ಇದು 0% ಇದೆ. ನಾನು ಇವಾಗ ಇದರ 100% ಮಾಡ್ಕೊಳ್ತೀನಿ. ಅಂದರೆ ಮ್ಯಾಕ್ಸಿಮಮ್ ಆಗಿ ನಮಗಿದು ಯೂಸ್ ಆಗಲಿ ಅಂತ. 20%, 40%, 60%. ಸೊ ಇದು 20, 40, 60, 80, 100% ಆಗೋವರೆಗೂ ನಾವಿಲ್ಲಿ ಪೇಜ್ ಡೌನ್ ಕೀನ ಯೂಸ್ ಮಾಡಬೇಕಾಗತ್ತೆ. ನಾನು ಇವಾಗ ಪೇಜ್ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 80%, 100%. ಓಕೆ, ಇದು 100% ಆದಮೇಲೆ ನಾನಿವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. ಡಿಲೀಟ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಡಿ. ಡಿಲೀಟ್ ಅಂತ ಇದೆ. ಮುಂದೆ ನಾನು ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. ಓಕೆ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಓ. ಓಕೆ, ಓಕೆ ಅಂತ ಇದೆ. ನಾನು ಓಕೆ ಮೇಲೆ ಸ್ಪೇಸ್ ಕೊಡ್ತೀನಿ. ಇವಾಗ ಸ್ಪೇಸ್ ಕನ್ಫಿಗರ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಓ. ಸೊ ಮತ್ತೆ ಕನ್ಫಿಗರ್ ಅಂತ ಇದೆ. ಪ್ರೀವಿಯಸ್ ವಿಂಡೋಗೆ ಬಂದಿದೆ ಇದು. ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತೀನಿ. ಕ್ರಿಯೇಟ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಸಿ. ಸೊ ನೋಡಿ, ನಾವು ಈ ಹಿಂದಿನ ಮೆನುವಲ್ಲಿ ಸಿ ಡ್ರೈವ್ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಕ್ಸ್ ಯೂಸೇಜ್ನ 100% ಮಾಡಿಕೊಂಡು, ಸೊ ಅದಕ್ಕಿಂತ ಮುಂಚೆ ಕನ್ಫಿಗರ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಅಂತ ಬರುತ್ತೆ. ನಾನು ಕ್ರಿಯೇಟ್ ಮೇಲೆ ಇವಾಗ ಸ್ಪೇಸ್ ಕೊಡ್ತಾ ಇದ್ದೀನಿ. Space system protection dialog create a restore point type a description to help you identify the restore point the current date and time are added automatically edit type and text ಈ ಸಿಸ್ಟಮ್ ಕ್ರಿಯೇಟ್ ಎ ರಿಸ್ಟೋರ್ ಪಾಯಿಂಟ್ ಇದರ ಮೇಲೆ ಒಂದು ಡಿಸ್ಕ್ರಿಪ್ಷನ್ ಟೈಪ್ ಮಾಡಬೇಕಾಗಿ ಬರುತ್ತೆ. ನೀವು ಏನಾದರೂ ಒಂದು ಟೈಪ್ ಮಾಡ್ಕೋಬೋದು. ನಾನಿಲ್ಲಿ ರಿಸ್ಟೋರ್ ಮೈ ಕಂಪ್ಯೂಟರ್ ಅಂತ ನನ್ನ ರೆಫರೆನ್ಸ್ಗೆ ನಾನು ಇಲ್ಲಿ ಕೊಟ್ಕೊಂಡಿರ್ತೀನಿ. ಸೊ ನೀವು ಏನು ಬೇಕಾದರೂ ನಿಮ್ಮ ರೆಫರೆನ್ಸ್ಗೆ ಟೈಪ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಆರ್ ಇ ಎಸ್ ಟಿ ಓ ಆರ್ ಇ ಸ್ಪೇಸ್ ರಿಸ್ಟೋರ್ ಎಂ Y, my space, C-O-M-O-O-P-U-T-E-R. Okay, restore my computer ಅಂತ ಟೈಪ್ ಮಾಡಿದ್ದೀನಿ. ಮುಂದೆ ನಾನು ಇವಾಗ ಟ್ಯಾಬ್ ಮಾಡ್ತೀನಿ. ಇಲ್ಲಿ ರಿಸ್ಟೋರ್ ಮೈ ಕಂಪ್ಯೂಟರ್ ಜೊತೆಗೆ ಆಟೋಮೆಟಿಕ್ ಆಗಿ ಇವತ್ತಿನ ಡೇಟು ಮತ್ತು ಟೈಮ್ ಇದ್ರ ಜೊತೆ ಇನ್ಕ್ಲೂಡ್ ಆಗುತ್ತೆ. ಓಕೆ, ನಾನು ಇವಾಗ ಟ್ಯಾಬ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಸಿ. ಸ್ನೇಹಿತರೆ, ಇಲ್ಲಿ ಕ್ರಿಯೇಟ್ ಬಟನ್ ಅಂತ ಇದೆ. ನಾನು ಇವಾಗ ಕ್ರಿಯೇಟ್ ಮೇಲೆ ಸ್ಪೇಸ್ ಕೊಡ್ತೀನಿ. ಸ್ಪೇಸ್ ಕ್ರಿಯೇಟ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಸಿ. ಸಿಸ್ಟಮ್ ಪ್ರೊಟೆಕ್ಷನ್ ಡಯಲಾಗ್ ಕ್ರಿಯೇಟಿಂಗ್ ಅ ರಿಸ್ಟೋರ್ ಪಾಯಿಂಟ್ ಡಾಟ್ 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 ಕ್ರಿಯೇಟಿಂಗ್ ಅ ರಿಸ್ಟೋರ್ ಪಾಯಿಂಟ್ ಡಾಟ್ ಡಾಟ್ ಡಾಟ್. ಇದೀವಾಗ ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ ಕ್ರಿಯೇಟ್ ಆಗ್ತಾ ಇದೆ. ಸಿಸ್ಟಮ್ ಪ್ರೊಟೆಕ್ಷನ್ ಕ್ಲೋಸ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಓ. ಓಕೆ ಫ್ರೆಂಡ್ಸ್, ಇಲ್ಲಿ ಓಕೆ ಬಟನ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಸೊ ಇದೇನು ಡೈಲಾಗ್ ಬಾಕ್ಸ್ ಅಂತ ನಾವೀಗ ಓದ್ಕೊಳ್ಳೋಣ. ಇದು ಓದ್ಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸಿಸ್ಟಮ್ ಪ್ರೊಟೆಕ್ಷನ್ ಸಿಸ್ಟಮ್ ಪ್ರೊಟೆಕ್ಷನ್ ಡಯಲಾಗ್ ಸಿಸ್ಟಮ್ ಪ್ರೊಟೆಕ್ಷನ್ ದ ರಿಸ್ಟೋರ್ ಪಾಯಿಂಟ್ ವಾಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಕ್ಲೋಸ್ ಬಟನ್. ಓಕೆ, ದ ರಿಸ್ಟೋರ್ ಪಾಯಿಂಟ್ ವಾಸ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಓಕೆ ಬಟನ್. ನಾನು ಇವಾಗ ಇದರಲ್ಲಿ ಓಕೆ ಮೇಲೆ ಸ್ಪೇಸ್ ಕೊಟ್ಟು ಈ ವಿಜಾರ್ಡ್ನ ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ಪೇಸ್ ಕ್ರಿಯೇಟ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಸಿ. ಸ್ನೇಹಿತರೆ, ಇನ್ನೊಂದು ಸಮಾಚಾರ ಏನಪ್ಪ ಅಂದರೆ, ನೀವು ಇವತ್ತಿನ ಡೇಟ್ ಮತ್ತು ಟೈಮ್ ಮೇಲೆ ಸಿಸ್ಟಮ್ ರಿಸ್ಟೋರ್ನ ಒಂದನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ. ಅದೇ ಥರ ಎಷ್ಟು ಬೇಕಾದರೂ ನೀವು ನಿಮ್ಮ ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೋಬಹುದು. ಡಿಫ್ರೆಂಟ್ ಡ್ರೈವ್ ಜೊತೆಗೆ ಮತ್ತು ಡಿಫ್ರೆಂಟ್ ಆಗಿ ಯಾವ
ಯಾವಾಗ ಬೇಕಾದರೂ, ಸೊ ನೀವು ಎಷ್ಟು ಬೇಕಾದರೂ ಡ್ರೈವ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಮುಂದೆ ಇಲ್ಲಿ ನಾನು ಇವಾಗ ಟ್ಯಾಬ್ ಮಾಡಿ ಓಕೆ ಕೊಡ್ತೀನಿ. ಓಕೆ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಸ್ಪೇಸ್ ಡೆಸ್ಕ್. ಓಕೆ ಸ್ನೇಹಿತರೆ, ಇದುವರೆಗೂ ನಾವು ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಂಡಿದ್ದೇವೆ. ಮುಂದೆ ಸಿಸ್ಟಮ್ಗೆ ವೈರಸ್ ಬಂದಾಗ ಅಥವಾ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಕೊಂಡು ಅದು ಅನ್ಇನ್ಸ್ಟಾಲು ಆಗಲಿಲ್ಲ ಅಂತಂದರೆ, ಇಂಥ ಸಂದರ್ಭದಲ್ಲಿ ನಾವು ಮೊದಲೇ ಕ್ರಿಯೇಟ್ ಮಾಡಿಟ್ಕೊಂಡಿರ್ತಕ್ಕಂಥ ರೀಸ್ಟೋರ್ ಪಾಯಿಂಟಿಂದ ಸಿಸ್ಟಮ್ನ ರೀಸೆಟ್ ಮಾಡೋದು ಹೇಗೆ ಅಂತ ನಾನಿವಾಗ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಸಮಾಚಾರ ಏನಪ್ಪ ಅಂದರೆ, ನೀವು ನಿಮ್ಮ ಪಿ ಸಿ ಕಂಡೀಷನ್ ಚೆನ್ನಾಗಿದ್ದಾಗ, ನಿಮ್ಮ ಪಿ ಸಿ ಒಳ್ಳೆ ಗುಡ್ ಕಂಡೀಷನಲ್ಲಿದ್ದಾಗ, ನಾನು ಇಲ್ಲಿ ಕೆಳಗೆ ತೋರಿಸಿದಂತೆ ನಿಮ್ಮ ಪಿ ಸಿ ರೀಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಬಿಡಿ. ಯಾಕೆಂದರೆ ಮುಂದೆ ಏನಾದರೂ ವೈರಸ್ ಬಂದಾಗ ಅಥವಾ ಸಾಫ್ಟ್ವೇರ್ ಕಂಪರ್ಟೆಬಿಲಿಟಿ ಆಗದಿದ್ದಾಗ ನೀವು ಸುಲಭವಾಗಿ ಮತ್ತು ಫಾಸ್ಟಾಗಿ ನಿಮ್ಮ ಸಿಸ್ಟಮ್ನ ಫಾರ್ಮ್ಯಾಟ್ ಮಾಡ್ದೇ, ಡೇಟಾನೂ ಕಳ್ಕೊಳ್ಳದೆ ಈಸಿಯಾಗಿ ರೀಸೆಟ್ ಮಾಡಬಹುದು. ಸ್ನೇಹಿತರೆ ನೋಡಿ, ನಾನು ಇವಾಗ ರಿಸ್ಟೋರ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಬರಹ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದಷ್ಟೇ. ಇದು ವಿಂಡೋಸ್ 10 ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗೆ ಕಂಫರ್ಟೇಬಲ್ ಆಗಲಿಲ್ಲ ಅಂತಂದರೆ ಇದನ್ನು ನಾವು ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದು ಅನ್ಇನ್ಸ್ಟಾಲೂ ಆಗಲ್ಲ ಮತ್ತು ಇಲ್ಲಿ ಕರೆಕ್ಟಾಗಿ ಕೆಲಸನೂ ಮಾಡಲ್ಲ. ಸೊ ಸಿಸ್ಟಮ್ ಹ್ಯಾಂಗ್ ಆಗೋದು, ಇಂಥ ಸಂದರ್ಭ ಬಂದಾಗ ನಾವು ಹಿಂದೆ ರಿಸ್ಟೋರ್ ಪಾಯಿಂಟ್ನ ಏನು ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ರೀಸೆಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ. ಸೊ ನಾನಿವಾಗ ಇಲ್ಲಿ ಸ್ಟಾರ್ಟ್ ಮೆನು ಪ್ರೆಸ್ ಮಾಡ್ತಾ ಇದ್ದೀನಿ. ಸರ್ಚ್ ಬಾಕ್ಸ್ ಎಡಿಟ್ ಟೈಪ್ ಇನ್ ಟೆಕ್ಸ್ಟ್. ಸೊ ಇಲ್ಲಿ ಕೂಡ ನಾನು ರೀಸ್ಟೋರ್ ಅಂತಲೇ ಟೈಪ್ ಮಾಡ್ತೀನಿ. ಇವಾಗ ಆರ್ ಇ ಎಸ್ ಕ್ರಿಯೇಟರ್ ಟಿ ಒ ಆರ್ ಇ ಕ್ರಿಯೇಟರ್ ರಿಸ್ಟೋರ್ ಪಾಯಿಂಟ್ ಕಂಟ್ರೋಲ್ ಪ್ಯಾನೆಲ್ ಪ್ರೆಸ್ ರೈಟ್ ಟು ಸ್ವಿಚ್ ಪ್ರಿವ್ಯೂ. ಫ್ರೆಂಡ್ಸ್ ಸೇಮ್ ಅಗೇನ್, ಮತ್ತೆ ನಾವಿಲ್ಲಿ ಕ್ರಿಯೇಟ್ ಎ ರಿಸ್ಟೋರ್ ಪಾಯಿಂಟ್ ಕಂಟ್ರೋಲ್ ಪ್ಯಾನೆಲ್ ಆ್ಯಪ್ ಅಂತ ಇದೆ. ಇದರ ಮೇಲೆ ಮತ್ತೆ ಸೇಮ್ ಅದೇ ಆಪ್ಷನ್ ಮೇಲೆ ಮತ್ತೆ ನಾನು ಇವಾಗ ಎಂಟ್ರ್ ಕೊಡಬೇಕಾಗತ್ತೆ. ನಾನು ಇದೇ ಆಪ್ಷನ್ ಮೇಲೆ ಇವಾಗ ಎಂಟ್ರ್ ಕೊಡ್ತಾ ಇದ್ದೀನಿ. ಎಂಟರ್ ಸಿಸ್ಟಮ್ ಪ್ರಾಪರ್ಟೀಸ್ ಡಯಲಾಗ್ ಯೂ ಸಿಸ್ಟಮ್ ಪ್ರೊಟೆಕ್ಷನ್ ಟು ಅಂಡು ಅನ್ವಾಂಟೆಡ್ ಸಿಸ್ಟಮ್ ಚೇಂಜಸ್ ಸಿಸ್ಟಮ್ ರಿಸ್ಟೋರ್ ಯು ಕ್ಯಾನ್ ಅಂಡು ಸಿಸ್ಟಮ್ ಚೇಂಜಸ್ ಬೈ ರಿವರ್ಟಿಂಗ್ ಯುವರ್ ಕಂಪ್ಯೂಟರ್ ಟು ಅ ಪ್ರೀವಿಯಸ್ ರಿಸ್ಟೋರ್ ಪಾಯಿಂಟ್ ಯೂ ಸಿಸ್ಟಮ್ ಪ್ರೊಟೆಕ್ಷನ್ ಟು ಅಂಡು ಅನ್ವಾಂಟೆಡ್ ಸಿಸ್ಟಮ್ ಚೇಂಜಸ್ ಸಿಸ್ಟಮ್ ರಿಸ್ಟೋರ್ ಯು ಕ್ಯಾನ್ ಅಂಡು ಸಿಸ್ಟಮ್ ಚೇಂಜಸ್ ಬೈ ರಿವರ್ಟಿಂಗ್ ಯುವರ್ ಕಂಪ್ಯೂಟರ್ ಟು ಅ ಪ್ರೀವಿಯಸ್ ರಿಸ್ಟೋರ್ ಪಾಯಿಂಟ್ ಸಿಸ್ಟಮ್ ಪ್ರೊಟೆಕ್ಷನ್ ಟ್ಯಾಬ್ ಟು ಸ್ವಿಚ್ ಪೇಜಸ್ ಪ್ರೆಸ್ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಸೊ ಎಂಟರ್ ಕೊಟ್ಟ ಮೇಲೆ ಸೇಮ್ ಈ ಹಿಂದೆ ಏನು ಡೈಲಾಗ್ ಬಾಕ್ಸ್ ಬಂದಿತ್ತಲ್ಲ, ಸೊ ಅದೇ ಡೈಲಾಗ್ ಬಾಕ್ಸ್ ಸೇಮ್ ರಿಪೀಟ್ ಆಗುತ್ತೆ. ನಾವು ಇಲ್ಲಿ ಟ್ಯಾಬ್ ಮಾಡಿದ ತಕ್ಷಣ ಕ್ರಿಯೇಟ್ ಅಂತ ಏನು ಬಂದಿತ್ತಲ್ಲ ಈ ಹಿಂದೆ, ಸೊ ಆ ಜಾಗದಲ್ಲಿ ರೀಸ್ಟೋರ್ ಅಂತ ಬರುತ್ತೆ. ಕೇಳಿಸ್ಕೊಳ್ಳಿ, ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಿಸ್ಟಮ್ ರಿಸ್ಟೋರ್ ಡಾಟ್ 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 ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಔಟ್ ಪ್ಲಸ್ ಎಸ್. ನೋಡಿ, ಸಿಸ್ಟಮ್ ರೀಸ್ಟೋರ್ ಡಾಟ್ 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 ಅಂತ ಇದೆ. ನಾನು ಇವಾಗ ಇದ್ರ ಮೇಲೆ ಸ್ಪೇಸ್ ಕೊಡ್ತೀನಿ. ಸ್ಪೇಸ್. ಸೊ ಸ್ಪೇಸ್ ಕೊಟ್ಟು ಮುಂದೆ ನಮ್ಮ ಸಿಸ್ಟಮ್ ರಿಸ್ಟೋರ್ ಡಯಲಾಗ್ ರಿಸ್ಟೋರ್ ಸಿಸ್ಟಮ್ ಫೈಲ್ಸ್ ಅಂಡ್ ಸೆಟ್ಟಿಂಗ್ಸ್ ಸಿಸ್ಟಮ್ ರಿಸ್ಟೋರ್ ಡಸ್ ನಾಟ್ ಅಫೆಕ್ಟ್ ಎನಿ ಆಫ್ ಯುವರ್ ಡಾಕ್ಯುಮೆಂಟ್ಸ್ ಪಿಕ್ಚರ್ಸ್ ಆರ್ ಅದರ್ ಪರ್ಸನಲ್ ಡೇಟಾ ರೀಸೆಂಟ್ಲಿ ಇನ್ಸ್ಟಾಲ್ಡ್ ಪ್ರೋಗ್ರಾಮ್ಸ್ ಅಂಡ್ ಡ್ರೈವರ್ಸ್ ಮೈಟ್ ಬಿ ಅನ್ಇನ್ಸ್ಟಾಲ್ಡ್ ಸಿಸ್ಟಮ್ ರಿಸ್ಟೋರ್ ಕ್ಯಾನ್ ಹೆಲ್ಪ್ ಫಿಕ್ಸ್ ಪ್ರಾಬ್ಲಮ್ಸ್ ದಟ್ ಮೈಟ್ ಬಿ ಮೇಕಿಂಗ್ ಯುವರ್ ಕಂಪ್ಯೂಟರ್ ರನ್ ಸ್ಲೋಲಿ ಆರ್ ಸ್ಟಾಪ್ ರೆಸ್ಪಾಂಡಿಂಗ್ ರಿಸ್ಟೋರ್ ಸಿಸ್ಟಮ್ ಫೈಲ್ಸ್ ಅಂಡ್ ಸೆಟ್ಟಿಂಗ್ಸ್ ಸಿಸ್ಟಮ್ ರಿಸ್ಟೋರ್ ಡಸ್ ನಾಟ್ ಅಫೆಕ್ಟ್ ಎನಿ ಆಫ್ ಯುವರ್ ಡಾಕ್ಯುಮೆಂಟ್ಸ್ ಪಿಕ್ಚರ್ಸ್ ಆರ್ ಅದರ್ ಪರ್ಸನಲ್ ಡೇಟಾ ರೀಸೆಂಟ್ಲಿ ಇನ್ಸ್ಟಾಲ್ಡ್ ಪ್ರೋಗ್ರಾಮ್ಸ್ ಅಂಡ್ ಡ್ರೈವರ್ಸ್ ಮೈಟ್ ಬಿ ಅನ್ಇನ್ಸ್ಟಾಲ್ಡ್ ಸಿಸ್ಟಮ್ ರಿಸ್ಟೋರ್ ಕ್ಯಾನ್ ಹೆಲ್ಪ್ ಫಿಕ್ಸ್ ಪ್ರಾಬ್ಲಮ್ಸ್ ದಟ್ ಮೈಟ್ ಬಿ ಮೇಕಿಂಗ್ ಯುವರ್ ಕಂಪ್ಯೂಟರ್ ರನ್ ಸ್ಲೋಲಿ ಆರ್ ಸ್ಟಾಪ್ ರೆಸ್ಪಾಂಡಿಂಗ್ ನೆಕ್ಸ್ಟ್ ಗ್ರೇಟರ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಔಟ್ ಪ್ಲಸ್ ಎನ್. ಸೊ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಸೊ ಏನಪ್ಪ ಅಂತಂದರೆ, ಸಿಸ್ಟಮ್ ರೀಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ಮ ಡೇಟಾ ಆಗಲಿ ಫೈಲ್ಸ್ ಆಗಲಿ ಕಳೆದೋಗಲ್ಲ. ಈ ಹಿಂದೆ ನೀವು ಏನು ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ತದನಂತರ ಏನಾದರೂ ನಾವು ಸಾಫ್ಟ್ವೇರ್ ಅಥವಾ ಡ್ರೈವರ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಸಾಫ್ಟ್ವೇರ್ಸ್ ಮತ್ತು ಡ್ರೈವರ್ಸ್ಗಳು ಮೇ ಬಿ ಲಾಸ್ಟ್, ಅದು ಡಿಲೀಟ್ ಆಗಬಹುದು ಅಂತ ಹೇಳಿದೆ. ಸೊ ನಮಗೂ ಕೂಡ ಇಲ್ಲಿ ಅದೇ ಬೇಕಾಗಿರೋದು. ಈ ಹಿಂದೆ ನಾವು ಏನೊಂದು ರೀಸ್ಟೋರ್ನ ಇಮೇಜ್ ಟೈಪ್ ಮಾಡಿ ಇಟ್ಕೊಂಡಿರ್ತೀವಲ್ಲ ರಿಸ್ಟೋರ್ ಪಾಯಿಂಟು, ಸೊ ಅದು ಕ್ರಿಯೇಟ್ ಆದಮೇಲೆ ರೀಸೆಂಟಾಗಿ ನಾವು ಏನಾದರೂ ಇನ್ಸ್ಟಾಲ್ ಮಾಡಿದ್ದು ಅಥವಾ ಏನಾದರೂ ವೈರಸ್ ಬಂದಂಥ ಸಂದರ್ಭದಲ್ಲಿ ಈ ಒಂದು ಸಿಸ್ಟಮ್ನ ರೀಸೆಟ್ ಮಾಡೋ ಸಂದರ್ಭದಲ್ಲಿ
ಈ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ನಾನು ಇವಾಗ ಇಲ್ಲಿ ನೆಕ್ಸ್ಟ್ ಗ್ರೇಟರ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಎನ್ ನೆಕ್ಸ್ಟ್ ಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. ಸ್ಪೇಸ್ ಕರೆಂಟ್ ಟೈಮ್ ಝೋನ್ ಕೋಲನ್ GMT ಪ್ಲಸ್ 5:30 ಲಿಸ್ಟ್ ವ್ಯೂ ನಾಟ್ ಸೆಲೆಕ್ಟೆಡ್ 1/19/2022 4:15 AM 1 of 1 ಟು ಮೂವ್ ಟು ಐಟಮ್ಸ್ ಯೂಸ್ ದಿ ಏರೋ ಕೀಸ್. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಆಗಲೇ ಒಂದೇ ಒಂದು ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಒಂದೇ ಒಂದು ತೋರಿಸ್ತಾ ಇದೆ. ನಾನು ಹಿಂದೆ ಹೇಳಿದ್ದೆ ಎಷ್ಟು ಬೇಕಾದರೂ ನೀವು ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಇವಾಗ ಸ್ಪೇಸ್ ಕೊಡ್ತೀನಿ. ನೋಡಿ ಯಾವ ಡೇಟು ಮತ್ತು ಯಾವ ತಿಂಗಳು ನಾವು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂತ ಇಲ್ಲಿ ತೋರಿಸ್ತಾ ಇದೆ. ಇನ್ನೊಂದ್ಸಲ ಓದಿಸ್ತೀನಿ ನೋಡಿ. ಇನ್ಸರ್ಟ್ ಮತ್ತೆ ಟ್ಯಾಬ್ ಮಾಡ್ತಾ ಇದ್ದೀನಿ. ಲಿಸ್ಟ್ ವ್ಯೂ ನಾಟ್ ಸೆಲೆಕ್ಟೆಡ್ 1/19/2022 4:15 AM 1 of 1 ಟು ಮೂವ್ ಟು ಐಟಮ್ಸ್ ಯೂಸ್ ದಿ ಏರೋ ಕೀಸ್. ಇಲ್ಲಿ ನೋಡಿ 19th ಒಂದನೇ ತಿಂಗಳು 2025 ಇಲ್ಲಿ 2:41 ಇದನ್ನು ನಾವು ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇಲ್ಲಿ ನಾಟ್ ಸೆಲೆಕ್ಟೆಡ್ ಅಂತ ಇದೆ. ನಾನೀಗ ಇದನ್ನು ಸ್ಪೇಸ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸ್ಪೇಸ್, ಸೊ ಸ್ಪೇಸ್ ಕೊಟ್ಟ ತಕ್ಷಣ ಸೆಲೆಕ್ಟೆಡ್ ಅಂತ ಹೇಳಲ್ಲ. ಮುಂದೆ ಮತ್ತೆ ನಾನು ಇವಾಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಬ್ಯಾಕ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಲೆಫ್ಟ್ ಬ್ಯಾಕ್ ಅಂತಿದೆ. ಮುಂದೆ ಟ್ಯಾಬ್ ಮಾಡ್ತೀನಿ. ಕ್ಯಾನ್ಸಲ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ಮುಂದೆ ಕ್ಯಾನ್ಸಲ್ ಅಂತಿದೆ. ಮುಂದೆ ಟ್ಯಾಬ್ ಮಾಡ್ತೀನಿ. ಲಿಸ್ಟ್ ವ್ಯೂ ನಾಟ್ ಸೆಲೆಕ್ಟೆಡ್ 1/19/2022 4:15 AM 1 of 1 ಟು ಮೂವ್ ಟು ಐಟಮ್ಸ್ ಯೂಸ್ ದಿ ಏರೋ ಕೀಸ್. ಸೊ ನೋಡಿ ಇಲ್ಲಿ ಒಂದೇ ಒಂದು ರಿಸ್ಟೋರ್ ಪಾಯಿಂಟ್ ಇದೆ. ನಾನು ಇವಾಗ ಡೌನ್ ಏರೋ ಪ್ರೆಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇದನ್ನು. ಸೆಲೆಕ್ಟೆಡ್, ಸೆಲೆಕ್ಟೆಡ್. ನಾನು ಇವಾಗ ಮತ್ತೆ ಟ್ಯಾಬ್ ಮಾಡ್ತೀನಿ. ಸ್ಕ್ಯಾನ್ ಫಾರ್ ಎಫೆಕ್ಟೆಡ್ ಪ್ರೋಗ್ರಾಮ್ಸ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್. ಸೊ ಇಲ್ಲಿ ಸ್ಕ್ಯಾನ್ ಫಾರ್ ಎಫೆಕ್ಟೆಡ್ ಆ್ಯಪ್ಸ್ ಅಂತ ಇದೆ. ಇಲ್ಲಿ ನೀವು ಸ್ಪೇಸ್ ಕೊಟ್ಟರೆ ಈ ಹಿಂದೆ ಒಂದು ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸ್ಕ್ಯಾನ್ ಮಾಡಿ. ಸೊ ಅದು ನಮಗೆ ರಿಸ್ಟೋರ್ ಆಗುವಾಗ ಬೆಟರ್ ರಿಸಲ್ಟ್ ಸಿಗುತ್ತೆ. ನಾನು ಇವಾಗ ಟ್ಯಾಬ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಬ್ಯಾಕ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಬ್ಯಾಕ್ ಇರ್ತಿದೆ. ಮುಂದೆ ನಾನು ಟ್ಯಾಬ್ ಮಾಡ್ತೀನಿ. ನೆಕ್ಸ್ಟ್ ಗ್ರೇಟರ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್ ಆಲ್ಟ್ ಪ್ಲಸ್ ಎನ್ ಸ್ಪೇಸ್ ಕೊಡ್ತಾ ಇದ್ದೀನಿ. ಸ್ಪೇಸ್ ಕನ್ಫರ್ಮ್ ಯುವರ್ ರಿಸ್ಟೋರ್ ಪಾಯಿಂಟ್ ಯುವರ್ ಕಂಪ್ಯೂಟರ್ ವಿಲ್ ಬಿ ರಿಸ್ಟೋರ್ ಟು ದ ಸ್ಟೇಟ್ ಇಟ್ ವಾಸ್ ಇನ್ ಬಿಫೋರ್ ದಿ ಇವೆಂಟ್ ಇನ್ ದಿ ಡಿಸ್ಕ್ರಿಪ್ಷನ್ ಫೀಲ್ಡ್ ಬಿಲೋ ಟೈಮ್ ಕೋಲನ್ 1/19/2022 4:15 AM ಲೆಫ್ಟ್ ಪೇರೆಂಟ್ GMT ಪ್ಲಸ್ 5:30 ರೈಟ್ ಪೇರೆಂಟ್ ಸ್ಕ್ಯಾನ್ ಫಾರ್ ಎಫೆಕ್ಟೆಡ್ ಪ್ರೋಗ್ರಾಮ್ಸ್ ಲಿಂಕ್. ಸೊ ನೋಡಿ ಈ ಒಂದು ರಿಸ್ಟೋರ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಕನ್ಫರ್ಮ್ ರಿಸೆಟ್ ಅಂತ ಬಂದಿದೆ. ನಾನು ಇವಾಗ ಮುಂದೆ ಇಲ್ಲಿ ಟ್ಯಾಬ್ ಮಾಡ್ಕೊಂಡು ಹೋಗಿ ಮತ್ತೆ ಲೆಫ್ಟ್ ಬ್ಯಾಕ್ ಬಟನ್ ಟು ಆಕ್ಟಿವ್ ಫಿನಿಶ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ಓಕೆ, ಇಲ್ಲಿ ಫಿನಿಶ್ ಮೇಲೆ ಸ್ಪೇಸ್ ಕೊಟ್ಟಾದ ಮೇಲೆ ಒಂದು 10 ಸೆಕೆಂಡ್ ನಂತರ ಸಿಸ್ಟಮ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಸೊ ರೀಸ್ಟಾರ್ಟ್ ಆಗೋದ್ರ ಜೊತೆಗೆ ಸಿಸ್ಟಮ್ ರೀಸ್ಟಾರ್ಟ್ ಆಗಿ ಮತ್ತೆ ನಾರ್ಮಲ್ ಮೋಡ್ಗೆ ಬೂಟ್ ಆಗುತ್ತೆ. ನೋಡಿ ಇವಾಗ ನಾನು ಸ್ಪೇಸ್ ಕೊಡ್ತಾ ಇದ್ದೀನಿ. ಫಿನಿಶ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ಫಿನಿಶ್ ಮೇಲೆ ಸ್ಪೇಸ್ ಕೊಡ್ತಾ ಇದ್ದೀನಿ. Space dialogue. Once started, system restore cannot be interrupted. Do you want to continue? System restore cannot be undone until after it is completed. If system restore is being run in safe mode or from the system recovery options menu, it cannot be undone. No button to activate. Press space bar. No button to activate. Press space bar. ನೋಡಿ ಇಲ್ಲಿ ಸಿಸ್ಟಮ್ ರಿಸ್ಟೋರ್ ಪ್ರೊಸೆಸ್ ರನ್ನಿಂಗ್ ರನ್ ಆಗ್ತಾ ಇರ್ಬೇಕಾದ್ರೆ ಯಾವುದೇ ಟಾಸ್ಕು ಇಲ್ಲಿ ವರ್ಕ್ ಆಗಲ್ಲ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಇದೆ. ನಾನು ಇವಾಗ ಸ್ಪೇಸ್ ಕೊಟ್ಟು ಇದನ್ನು ಎಸ್ ಪ್ರೆಸ್ ಮಾಡ್ತೀನಿ. ನೋ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ನೋ ಅಂತಿದೆ. ನಾನು ಇವಾಗ ಎಸ್ ಮೇಲೆ ಸ್ಪೇಸ್ ಕೊಡ್ತೀನಿ. ಟ್ಯಾಪ್ ಮಾಡ್ತಾ ಇದ್ದೀನಿ. ಎಸ್ ಬಟನ್ ಟು ಆಕ್ಟಿವೇಟ್ ಪ್ರೆಸ್ ಸ್ಪೇಸ್ ಬಾರ್. ಸ್ಪೇಸ್ ಕೊಡ್ತೀನಿ. Space system restore dialogue. Preparing to restore your system .. Preparing to restore your system .. ಓಕೆ ಫ್ರೆಂಡ್ಸ್, ಇದುವರೆಗೂ ನೀವು ಈ ಸಂಚಿಕೆಯಲ್ಲಿ ಸಿಸ್ಟಮ್ ರಿಸ್ಟೋರ್ ಪಾಯಿಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಸಿಸ್ಟಮ್ ಹಾರ್ಮ್ಫುಲ್ ಚೇಂಜಸ್ ಆದಾಗ ಮತ್ತೆ ಇದನ್ನು ರಿಸೆಟ್ ಮಾಡೋದು ಹೇಗೆ ಅಂತ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.